ಹಾಯ್, ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವಂತ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ಪ್ರಧಾನಮಂತ್ರಿ ಅವರ ಕಿಸಾನ್ ಮಾನ್ಧನ್ ಯೋಜನೆಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಪ್ರಧಾನಮಂತ್ರಿ ಅವರ ಕಿಸಾನ್ ಮಾನ್ಧನ್ ಯೋಜನೆ ಅನ್ನೋದು ಒಂದು ರೈತರ ಸಲುವಾಗಿ ಅವರ ಒಂದು ಜೀವನದ ಒಂದು ಒಳಿತಿಗಾಗಿ ಮಾಡಿರುವಂತ ಒಂದು ಯೋಜನೆ ಅಂತಾನೆ ಹೇಳ್ಬೋದು. ಅಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ಮೋದಿಯವರು ಒಂದು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಪ್ರಧಾನಮಂತ್ರಿ ಅವರ ಕಿಸಾನ್ ಮಾನ್ಧನ್ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಪ್ರಧಾನಮಂತ್ರಿ ಅವರ ಕಿಸಾನ್ ಮಾನ್ಧನ್ ಯೋಜನೆ ಯಾವ ರೀತಿ ರೈತರಿಗೆ ಅನುಕೂಲ ಆಗುತ್ತೆ ಅಥವಾ ಒಳಿತನ್ನ ಮಾಡುತ್ತೆ ಅನ್ನೋದನ್ನ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಪ್ರಧಾನಮಂತ್ರಿ ಅವರ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದಂತ ಒಂದು ರೈತರಿಗೆ 60 ವರ್ಷ ಆದ ನಂತರ ಅವರಿಗೆ ಪ್ರತಿ ತಿಂಗಳ 3,000 ರೂಪಾಯಿ ಅನ್ನಂಗ ಪಿಂಚಣಿ ಬರುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಯಾವ ಒಂದು ರೈತರು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತಾರೋ ಅಂತ ಒಂದು ರೈತರಿಗೆ 60 ವರ್ಷ ಆದ ನಂತರ ಅವರ ಒಂದು ಜೀವನಕ್ಕಾಗಿ ಒಂದು ಒಳ್ಳೆ ಒಂದು ಜೀವನ ರೂಪಿಸಿಕೊಳ್ಳಕ್ಕಾಗಲಿ 3,000 ರೂಪಾಯಿ ಪಿಂಚಣಿ ಬರುವ ಒಂದು ಉದ್ದೇಶವನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ಈ ಒಂದು ಪ್ರಧಾನಮಂತ್ರಿ ಅವರ ಕಿಸಾನ್ ಮಾನ್ಧನ್ ಯೋಜನೆಯನ್ನ ಜಾರಿಗೆ ತಂದಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಪ್ರಧಾನಮಂತ್ರಿ ಅವರ ಕಿಸಾನ್ ಮಾನ್ಧನ್ ಯೋಜನೆಗೆ ರೈತರು ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು, ಮತ್ತೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತವೆ, ಮತ್ತೆ ವಯಸ್ಸು ಎಷ್ಟು ಇರಬೇಕಾಗುತ್ತೆ, ಮತ್ತೆ ಇವರು ಪ್ರತಿ ವರ್ಷ ಎಷ್ಟು ಕಟ್ಟಬೇಕಾಗುತ್ತೆ, ಅದರಿಂದ ಯಾವ ರೀತಿ ಅಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಯಾವ ರೀತಿ ರೈತರಿಗೆ ಏನೆಲ್ಲ ಅನುಕೂಲಗಳು ಆಗ್ತವೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಯೋಣ. ಫ್ರೆಂಡ್ಸ್, ಮೊದಲೇದಾಗಿ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದನ್ನ ನಾವು ಮೊದಲಿಗೆ ನೋಡೋಣ. ಅಂದ್ರೆ ಸಣ್ಣ ಹಾಗೂ ಅತಿ ಸಣ್ಣ ರೈತರು ಏನಿರ್ತಾರೆ ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ ಅರ್ಜಿದಾರನ ವಯೋಮಿತಿ ಬಂದು ಅಂದ್ರೆ ವಯಸ್ಸು 18 ವರ್ಷ ತುಂಬಿರಬೇಕಾಗುತ್ತೆ, ಮತ್ತೆ 40 ವರ್ಷದ ಒಳಗಡೆ ಅವರ ಒಂದು ವಯಸ್ಸು ಇರಬೇಕಾಗುತ್ತೆ. ಹಾಗೂ ಅದೇ ರೀತಿಯಾಗಿ ಯಾರು ಅರ್ಜಿಯನ್ನು ಸಲ್ಲಿಸಿರ್ತಾರೋ ಅಂತ ಒಂದು ರೈತರಿಗೆ 2 ಎಕರೆ ಒಂದು ಭೂಮಿ ಇರಬೇಕಾಗುತ್ತೆ. ಇಷ್ಟು ಅರ್ಹತೆಗಳು ಇತ್ತಪ್ಪ ಅಂತಂದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸೋಕೆ ಬರೋದಿಲ್ಲ ಅನ್ನೋದು ಕೂಡ ನಾವು ಇಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ. ಅಂದ್ರೆ ಎಲ್ಲ ಸಾಂಸ್ಥಿಕ ಭೂ ಮಾಲೀಕರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋಕೆ ಬರೋದಿಲ್ಲ. ಹಾಗೂ ಅದ್ರ ಜೊತೆಗೆ ಸಾಂವಿಧಾನಿಕ ಹುದ್ದೆಗಳು ಅಂದ್ರೆ ಸಾಂವಿಧಾನಿಕ ಹುದ್ದೆಗಳಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೋ ಅಂತ ಒಂದು ಅಧಿಕಾರಿಗಳು ಅಂದ್ರೆ ರಿಟೈರ್ಡ್ ಆಗಿರ್ಬೋದು, ಮತ್ತೆ ಸದ್ಯದಲ್ಲಿ ಸಾಂವಿಧಾನಿಕ ಹುದ್ದೆಗಳು ಏನ್ ಮಾಡ್ತಿರ್ತಾರೆ ಅಂತ ಒಂದು ಅಧಿಕಾರಿಗಳು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋಕೆ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಅಧಿಕಾರಿಗಳೇನಿರ್ತಾರೆ ಅವರು ಕೂಡ ಒಂದು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋಕೆ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಕಳೆದ ವರ್ಷ ಅಂದ್ರೆ ಲಾಸ್ಟ್ ವರ್ಷದಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು ಆದಾಯ ತೆರಿಗೆಯನ್ನ ಯಾರು ಕಟ್ಟಿರ್ತಾರೋ, ಇನ್ಕಮ್ ಟ್ಯಾಕ್ಸ್ ನ ಯಾರು ಕಟ್ಟಿರ್ತಾರೋ ಅಂತವ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋಕೆ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಇಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಇರಬೇಕನ್ನೋದನ್ನ ನಾವು ನೋಡೋಣ. ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಬುಕ್ಕ ಇತ್ತಪ್ಪ ಅಂತಂದ್ರೆ ಸಾಕು, ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಅವರ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದ್ರಿಂದ ಎಷ್ಟೆಲ್ಲ ಲಾಭಗಳು ಆಗ್ತವೆ ಅನ್ನೋದನ್ನ ನಾವು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತಿಳ್ಕೊಳ್ಳೋಣ. ಅಂದ್ರೆ ಇಲ್ಲಿ 3 ರೀತಿಯ ಲಾಭಗಳು ಒಂದು ಅರ್ಜಿದಾರನಿಗೆ ಆಗ್ತಾವ ಅಂತಾನೆ ಹೇಳ್ಬೋದು. ಅಂದ್ರೆ ಅರ್ಜಿದಾರ ಏನಾದರೂ ತೀರ್ಕೊಂಡ್ರೆ ಅವಾಗುವಂತ ಒಂದು ಲಾಭಗಳು, ಮತ್ತೆ ಅರ್ಜಿದಾರನಿಗೆ ಏನಾದರೂ ಡಿಸಬಿಲಿಟಿ ಆಯ್ತಪ್ಪ ಅಂತಂದ್ರೆ ಅಂತ ಸಮಯದಲ್ಲಿ ಯಾವ ರೀತಿಯ ಲಾಭಗಳು ಆಗ್ತಾವ ಅನ್ನೋದನ್ನ ನಾವು ನೋಡೋಣ. ಹಾಗೂ ಅರ್ಜಿದಾರ ಏನಾದರೂ ಈ ಒಂದು ಪಿಂಚಣಿ ಇಂದ ಹೊರಗೆ ಹೋಗೋದಾತಂದ್ರೆ, ಅಂದ್ರೆ ಈ ಪಿಂಚಣಿ ನಮಗೆ ಬೇಡಪ್ಪ, ನಾವು ಈ ಒಂದು ಕಟ್ಟೋದನ್ನು ನಿಲ್ಲಿಸ್ತು ಅಂತಂದ್ರೆ ಅವಾಗ ಯಾವ ರೀತಿಯ ಒಂದು ಲಾಭಗಳು ಆಗ್ತಾವ ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಮೊದಲಿಗೆ ಆ ಒಂದು ಅರ್ಜಿದಾರ ಏನಿರ್ತಾನೆ ಆ ಒಂದು ಅರ್ಜಿದಾರ ಏನಾದರೂ ತಿರ್ಕೊಂಡ್ರೆ ಅಂತ ಸಮಯದಲ್ಲಿ ಏನು ಅರ್ಜಿದಾರನ ಹೆಂಡತಿ ಅಂದ್ರೆ ಪತ್ನಿ ಏನಿರ್ತಾರೆ ಅಂತ ಒಂದು ಪತ್ನಿಗೆ 60 ವರ್ಷ ಆದ ನಂತರ ಆ ಒಂದು ಪಿಂಚಣಿ ಏನು ಬರ್ತಾ ಇತ್ತು ಅದರಲ್ಲಿ 50% ಹಣವನ್ನ ತನ್ನ ಒಂದು ಹೆಂಡತಿಗೆ ಕೊಡ್ತಾರಂತಾನೆ ಹೇಳ್ಬೋದು. ಎರಡನೇದು ಇಲ್ಲಿ ನೋಡ್ತಿರ್ಬೋದು ನಿಮಗೆ ನಿಷ್ಕ್ರಿಯತೆ ಪ್ರಯೋಜನಗಳು, ಅಂದ್ರೆ ಏನಾದರೂ ಅರ್ಜಿದಾರ ಅಂದ್ರೆ ಅರ್ಜಿ ಸಲ್ಲಿಸಿದಂತ ಒಂದು ರೈತ ಏನಿರ್ತಾನೆ ಅಂತ ಒಂದು ರೈತ ಏನಾದರೂ ಆಕ್ಸಿಡೆಂಟ್ ಆಯ್ತು ಅಥವಾ ಏನಾದರೂ ಪ್ರಾಬ್ಲಮ್ ಆಗಿ ಕೈಕಾಲುಗಳು ಬಿದ್ದೋದ್ರೆ ಇನ್ನೇನಪ್ಪ ನಾವು ಈ ಒಂದು ಪಿಂಚಣಿ ಯೋಜನೆಗೆ ಹಣವನ್ನು ಕಟ್ಟಕ್ಕಾಗೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಇತ್ತಪ್ಪ ಅಂತಂದ್ರೆ ಅಂಥ ಸಂದರ್ಭದಲ್ಲಿ ತನ್ನ ಒಂದು ಹೆಂಡತಿ ಈ ಒಂದು ಯೋಜನೆಯನ್ನು ಮುಂದುವರಿಸಿಂದು ಹೋಗ್ಬೋದು, ಅಂದ್ರೆ ಕಂಟಿನ್ಯೂ ಆಗಿ ಕಟ್ಕಿಂತ ಹೋಗ್ಬೋದು. ಅಥವಾ ಬೇಡಪ್ಪ ಅಂತಂದ್ರೆ ಆ ಅರ್ಜಿದಾರ ಏನು ಅಲ್ಲಿವರೆಗೆ ದುಡ್ಡನ್ನು ಕಟ್ಟಿರ್ತಾನೋ ಅಂತ ಒಂದು ದುಡ್ಡಿಗೆ ಬಡ್ಡಿಯನ್ನು ಹಾಕಿ ತನ್ನ ಒಂದು ಹಣವನ್ನು ವಾಪಸ್ ಕೊಡ್ತಾರಂತಾನೆ ಹೇಳ್ಬೋದು. ಇನ್ನು ಮೂರನೇದಾಗಿ ಈ ಒಂದು ಯೋಜನೆ ಬೇಡಪ್ಪ ನಮಗೆ, ಈ ಪಿಂಚಣಿ ಕಟ್ಟೋಕ್ಕೆ ಇನ್ನು ಮುಂದೆ ಆಗೋದಿಲ್ಲ, ನಾವು ಇದರಿಂದ ಹೊರಗೆ ಬರ್ತೀವಿ ಅಂತಂದರೆ ಯಾವ ರೀತಿ ಲಾಭಗಳು ಆಗ್ತಾವ ಅನ್ನೋ ನೋಡೋಣ. ಇಲ್ಲಿ ಅರ್ಜಿದಾರ ತಾನು ಒಂದು ಪಿಂಚಣಿ ಕಟ್ಟಕ್ಕಾಗೋದಿಲ್ಲ ಇನ್ನು ಅದರಿಂದ ಹೊರಗೆ ಬರ್ತೀನಿ ಅಂತಂದರೆ ಅಂಥ ಒಂದು ಸಂದರ್ಭದಲ್ಲಿ ಅಂದರೆ ಪಿಂಚಣಿಯನ್ನು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ 10 ವರ್ಷದ ಒಳಗೆ ಈ ಒಂದು ಯೋಜನೆಯಿಂದ ಅರ್ಜಿದಾರ ಹೊರಗೆ ಬರ್ತಾನೆ ಅಂದರೆ ಅಂಥ ಸಂದರ್ಭದಲ್ಲಿ ತಾನು ಕಟ್ಟಿದಂಥ ಹಣ ಏನಿರುತ್ತೆ ಆ ಒಂದು ಹಣವನ್ನು ತನ್ನ ಒಂದು ಉಳಿತಾಯ ಖಾತೆಗೆ
ಜಮಾ ಮಾಡಿ ಅಂದರೆ ವಾಪಸ್ ಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಎರಡನೇದಾಗಿ 10 ವರ್ಷದ ಮೇಲೆ ಆಯ್ತಪ್ಪ ಅಂದರೆ ಈ ಅರ್ಜಿದಾರ ಏನಿರ್ತಾನೆ ಅಂದರೆ ರೈತ ಏನಿರ್ತಾನೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ 10 ವರ್ಷ ಮೇಲ್ಪಟ್ಟಾಗಿತ್ತಪ್ಪ ಅಂತಂದರೆ ಅಂಥ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಯೋಜನೆಯಿಂದ ಹೊರಗೆ ಬರ್ತೀನಿ, ಇನ್ಮ್ಯಾಗೆ ಕಟ್ಟೋಕ್ಕಾಗೋದಿಲ್ಲಪ್ಪ ಅಂತಂದರೆ ತಾನು ಕಟ್ಟಿದಂಥ ಒಂದು ಹಣಕ್ಕೆ ಒಂದು ಪಿಂಚಣಿ ನಿಧಿಯಿಂದ ಗಳಿಸಿದಂಥ ಹಣ ಆಗಿರ್ಬೋದು, ಮತ್ತು ಬ್ಯಾಂಕ್ ಬಡ್ಡಿ ಅಂದರೆ ರೈತ ಏನು ಕಟ್ಟಿರ್ತಲ್ಲ ಆ ಹಣಕ್ಕೆ ಕೊಡುವಂಥ ಬಡ್ಡಿ, ಇವೆರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಆ ಒಂದು ಜಾಸ್ತಿ ಇರುವಂಥ ಒಂದು ಹಣವನ್ನು ಪ್ಲಸ್ ತಾನು ರೈತ ಕಟ್ಟಿದಂಥ ಹಣವನ್ನು ಎರಡೂ ಕೊಟ್ಟು ಹೊರಗೆ ಈ ಒಂದು ಯೋಜನೆಯಿಂದ ಹೊರಗೆ ಕಳಿಸ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇದಾಗಿ ಒಂದು ಅರ್ಜಿದಾರನಿಗೆ ಏನಾದರೂ ಇನ್ ಕೇಸ್ ಡಿಸಬಿಲಿಟಿ ಆಯಿತು ಅಥವಾ ಡೆತ್ ಆಯ್ದಪ್ಪ ಅಂತಂದರೆ ಅಂಥ ಸಂದರ್ಭದಲ್ಲಿ ತನ್ನ ಒಂದು ಪತ್ನಿ ಏನಿರ್ತಾರೆ ಅರ್ಜಿದಾರನ ಪತ್ನಿ ಏನಿರ್ತಾಳೆ ಈ ಒಂದು ಯೋಜನೆಯನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಇಷ್ಟ ಇತ್ತಪ್ಪ ಅಂತಂದರೆ ಮುಂದುವರ್ಸ್ಕೊಂಡು ಹೋಗ್ಬೋದು, ಅಥವಾ ಇಲ್ಲಪ್ಪ ಅಂತಂದರೆ ಆ ಒಂದು ತನ್ನ ಒಂದು ಗಂಡ ಏನು ಹಣವನ್ನು ಕಟ್ಟಿರ್ತಾನೆ ಅಂಥ ಒಂದು ಹಣವನ್ನು ಮತ್ತು ಆ ಹಣಕ್ಕೆ ಬಂದಿರುವಂಥ ಬಡ್ಡಿಯನ್ನು ತನ್ನ ಒಂದು ಪತ್ನಿಗೆ ಅಥವಾ ನಾಮಿನಿಗೆ ಕೊಡ್ತಾರಂತಲೇ ಹೇಳ್ಬೋದು. ಇನ್ ಕೇಸು ಈ ಒಂದು ಯೋಜನೆಯಲ್ಲಿ ಗಂಡ ಅಂದರೆ ಅರ್ಜಿದಾರ ಪ್ಲಸ್ ಆತನ ಪತ್ನಿ ಇಬ್ಬರು ಏನಾದರೂ ತೀರ್ಕೊಂಡ್ರೆ ಅಂಥ ಸಮಯದಲ್ಲಿ ತಾವು ಕಟ್ಟಿದಂಥ ಒಂದು ಹಣ ಏನಿರುತ್ತೆ ಅದು ಕಾರ್ಪಸ್ ಅನ್ನೋ ಒಂದು ನಿಧಿಗೆ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ರೀತಿಯ ಒಂದು ಲಾಭಗಳು ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಆಗ್ತಾವ ಅಂತಲೇ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಯಾವ ರೀತಿಯಾಗಿ ಈ ಒಂದು ಯೋಜನೆಗೆ ಹಣವನ್ನು ರೈತರು ಕಟ್ಟಬೇಕಾಗುತ್ತೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾನೆ, ಒಂದು ಲಿಸ್ಟನ್ನು ನೋಡ್ಬೋದು. ಒಂದು ವೇಳೆ ರೈತನಿಗೆ ಒಂದು 18 ವರ್ಷ ಇತ್ತಪ್ಪ ಅಂಥವರು ಒಂದು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರಪ್ಪ ಅಂತಂದರೆ ಅವರು 18 ವರ್ಷದಲ್ಲಿ 18 ವರ್ಷದಿಂದ ಹಿಡಿದು 60 ವರ್ಷದವರೆಗೆ 55 ರೂಪಾಯಿ ಕಟ್ಕೊಂತ ಹೋಗ್ಬೇಕು, ಅಂದರೆ ಪ್ರತಿ ವರ್ಷ 55 ರೂಪಾಯಿ ಕಟ್ಕೊಂತ ಹೋಗ್ಬೇಕು, ಮತ್ತು ಕೇಂದ್ರ ಸರ್ಕಾರದವರು ಅದಕ್ಕೆ 55 ರೂಪಾಯಿ ಜಮಾ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಒಟ್ಟು ಈ ಒಂದು ಪಿಂಚಣಿ ನಿಧಿಯಲ್ಲಿ 110 ರೂಪಾಯಿ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ವೇಳೆ ಅರ್ಜಿದಾರನಿಗೆ 20 ವಯಸ್ಸಿತ್ತಪ್ಪ ಅಂಥ ಸಂದರ್ಭದಲ್ಲಿ ಈ ಒಂದು ಯೋಜನೆಯನ್ನು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಅಂಥ ಸಂದರ್ಭದಲ್ಲಿ 20 ವರ್ಷದಿಂದ ಹಿಡಿದು 60 ವರ್ಷದವರೆಗೆ ರೈತ ಏನು ಮಾಡಬೇಕು 61 ರೂಪಾಯಿ ಕಟ್ಕೊಂತ ಹೋಗ್ಬೇಕಾಗುತ್ತೆ, ಮತ್ತು ಕೇಂದ್ರ ಸರ್ಕಾರದಿಂದ 61 ರೂಪಾಯಿನ ಅಲ್ಲಿ ಜಮಾ ಮಾಡಲಾಗುತ್ತೆ. ಅಂದರೆ ಟೋಟಲು ಈ ಒಂದು ಪಿಂಚಣಿ ನಿಧಿಯಲ್ಲಿ 122 ರೂಪಾಯಿ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಅರ್ಜಿದಾರನಿಗೆ 27 ವಯಸ್ಸಿತ್ತಪ್ಪ ಅಂಥ ಸಂದರ್ಭದಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಆ ಒಂದು ಅರ್ಜಿದಾರ ಏನಿರ್ತಾನೆ 27 ವಯಸ್ಸಿನಿಂದ ಹಿಡಿದು 60 ವಯಸ್ಸುವರೆಗೆ ಆತ ಹಣವನ್ನು ಕಟ್ಟಬೇಕಾಗುತ್ತೆ, ಅಂದರೆ 90 ರೂಪಾಯಿ ಹಣವನ್ನು ಕಟ್ಟಬೇಕಾಗುತ್ತೆ, ಮತ್ತು ಕೇಂದ್ರ ಸರ್ಕಾರದವರು 90 ರೂಪಾಯಿ ಹಣವನ್ನು ಜಮಾ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಒಟ್ಟು ಈ ಒಂದು ನಿಧಿಯಲ್ಲಿ 180 ರೂಪಾಯಿ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ಇಲ್ಲಿ ಏಜಿನ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾನೆ, ನೀವು ನೋಡ್ತಬೋದು. ಒಂದು ವೇಳೆ ಅರ್ಜಿದಾರನಿಗೆ 40 ವಯಸ್ಸಿತ್ತಪ್ಪ ಅಂಥ ಸಂದರ್ಭದಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಆತ 40 ವರ್ಷದಿಂದ 60 ವರ್ಷದವರೆಗೆ ಹಣವನ್ನು ಕಟ್ಟಬೇಕಾಗುತ್ತೆ, ಅಂದರೆ ಪ್ರತಿ ವರ್ಷ ಏನಿದೆ 200 ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ, ಮತ್ತು ಕೇಂದ್ರ ಸರ್ಕಾರದವರು ಅದಕ್ಕೆ 200 ರೂಪಾಯಿಯನ್ನು ಜಮಾ ಮಾಡ್ತಾರೆ ಅಂತಲೇ ಹೇಳ್ಬೋದು. ಒಟ್ಟು ಈ ಒಂದು ಪಿಂಚಣಿ ನಿಧಿಯಲ್ಲಿ 400 ರೂಪಾಯಿ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಒಂದು ಅವರ ಒಂದು ವಯೋಮಿತಿಗೆ ತಕ್ಕ ಹಾಗೆ ಹಣವನ್ನು ಕಟ್ಟುವಂಥ ಒಂದು ವ್ಯವಸ್ಥೆ ಇದರಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ನಾವು ನಂತರ ಒಂದು ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ ಈ ಒಂದು ಆಫೀಸಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಈಗ ಅನ್ವಯಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಒಂದು ರೈಟ್ ಸೈಡ್ಗೆ ತೋರಿಸ್ತಾ ಇದೆ. ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಎರಡು ರೀತಿಯಲ್ಲಿ ನೀವು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು CSC ಸೆಂಟರ್ ಮುಖಾಂತರ ಸಲ್ಲಿಸ್ಬೋದು, ಮತ್ತು ನೀವೇ ಸ್ವತಃ ಒಂದು ಓನಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ CSC ಸೆಂಟರ್ ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ CSC ಸೆಂಟರ್ ಮುಖಾಂತರ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನಾನು ನಾವೇ ಸ್ವತಃ ಯಾವ ರೀತಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಅಂದರೆ ಇಲ್ಲಿ ಸ್ವಯಂ ದಾಖಲಾತಿ ಅಂತ ಇದೆಯಲ್ಲ, ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ನೋಡ್ತಿರ್ಬೋದು ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಮೊಬೈಲ್ ನಂಬರ್ನ ಹಾಕಿ ಮುಂದುವರಿಯಲು ಅಂತ ಇದೆ ನೋಡಿ ಫ್ರೆಂಡ್ಸ್, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲೊಂದು ಕ್ಯಾಪ್ಚರ್ ಕೋಡ್ನ ಹಾಕಿ OTP ರಚಿಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ನೀವು ಕೊಟ್ಟಂಥ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ, ಆ OTP ನಾವು ಇಲ್ಲಿ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ಬಂದಂಥ ಒಂದು OTP ಹಾಕಿ ನೀವು ಇಲ್ಲಿ ಮುಂದುವರಿಯಲು ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಷ್ಟು ನಿಮಗೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು. ರಿಜಿಸ್ಟ್ರೇಷನ್ ಆದ ನಂತರ ನಾವು ಇಲ್ಲಿ ನೋಡ್ತಿರ್ಬೋದು ಮೇಲೆ ಎನ್ರೋಲ್ಮೆಂಟ್ ಅಂತ ಇದೆ. ಈ ಒಂದು ಎನ್ರೋಲ್ಮೆಂಟ್ನಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಕೆಳಗಡೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ ಅಂತ ಇದೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ಒಂದು ಬಾಕ್ಸ್ ಇದೆ, ಈ ಬಾಕ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ಡೀಟೇಲ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಯಾರು ಅರ್ಜಿಯನ್ನು ಸಲ್ಲಿಸಿರ್ತಾರೋ ಅವರು ಒಂದು ಹೆಸರನ್ನ ಹಾಕಬೇಕಾಗುತ್ತೆ. ಅಂದರೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿಗೆ ನಿಮ್ಮ ಒಂದು ಹೆಸರನ್ನ ಹಾಕಿ, ಮತ್ತು ನಿಮ್ಮ ಒಂದು
ಡೇಟ್ ಆಫ್ ಬರ್ತ್ನ ಹಾಕಬೇಕಾಗುತ್ತೆ. ಅಷ್ಟೆಲ್ಲ ಹಾಕಿದ ನಂತರ ಇಲ್ಲಿ ನೀವು ಮೇಲ್ ಫಿಮೇಲ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ಮತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಇಮೇಲ್ ಐ ಡಿ ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ನಿಮ್ಮ ರಾಜ್ಯ ಯಾವುದಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಒಂದು ಉಪ ಜಿಲ್ಲೆ ಅಂತಂದ್ರೆ ನಿಮ್ಮ ಒಂದು ತಾಲೂಕು ಯಾವ್ದು ಬರುತ್ತೆ ಅದನ್ನ ಹಾಕೊಳ್ಳಿ, ಮತ್ತೆ ನಿಮ್ಮ ಒಂದು ಗ್ರಾಮ ಯಾವ್ದು ಬರುತ್ತೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಪಿನ್ ಕೋಡ್ನ ಕೂಡ ನೀವು ಹಾಕಬೇಕಾಗುತ್ತೆ. ಇಷ್ಟೆಲ್ಲ ಹಾಕಿದ ನಂತರ ನೀವು ಇಲ್ಲಿ ಈಶಾನ್ಯ ಪ್ರದೇಶಕ್ಕೆ ಸೇರಿದವರು ಅಂತ ಕೇಳುತ್ತೆ, ಎಸ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ. ನಂತರ ವರ್ಗ ಕ್ಯಾಸ್ಟ್ ಯಾವ್ದು ಬರುತ್ತೆ, ಎಸ್ ಸಿ ಬರುತ್ತಾ ಎಸ್ ಟಿ ಬರುತ್ತಾ ಅಥವಾ ಜನರಲ್ ಬರುತ್ತಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಹಾಗೂ ನೀವು ನಂತರ ನೀವು ಸಣ್ಣ ರೈತರ ಏನು ಅಂದರೆ 2 ಎಕರೆ ಒಳಗಡೆ ಇರುವಂಥ ರೈತರಾದರೆ ಮೊದಲನೇದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, 2 ಎಕರೆ ಮೇಲೆ ಇರುವಂಥದ್ರೆ 2ನೇ ಆಪ್ಷನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಷ್ಟೆಲ್ಲ ಆದ ನಂತರ ಇಲ್ಲಿ ಒಂದು ಬಾಕ್ಸ್ ಇರುತ್ತೆ ಫ್ರೆಂಡ್ಸ್, ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಿದ್ದು, ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸಲ್ಲಿಸು ಅಂತ ಇದೆಯಲ್ಲ ಫ್ರೆಂಡ್ಸ್, ಈ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಂತರ ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ನೀವು ಕೊಟ್ಟಂಥ ಒಂದು ಡೀಟೇಲ್ಸ್ ಎಲ್ಲ ಬರುತ್ತೆ, ಮತ್ತು ನಿಮಗೆ ಮಂತ್ಲಿ ನೀವು ಎಷ್ಟು ನೀವು ಕಟ್ಟಬೇಕು ಅನ್ನೋದು ತೋರಿಸುತ್ತೆ, ಮತ್ತು ನಿಮ್ಮ ಏಜು ಎಲ್ಲ ಡೀಟೇಲ್ಸು ಇಲ್ಲಿ ತೋರಿಸುತ್ತೆ ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ಒಂದು ಅಕೌಂಟು ಡೀಟೇಲ್ಸ್ನ ಹಾಕಬೇಕಾಗುತ್ತೆ, ಅಂದರೆ ಮೊದಲಿಗೆ ನಿಮ್ಮ ಒಂದು IFSC ಕೋಡ್ ಬ್ಯಾಂಕ್ IFSC ಕೋಡ್ನ ಹಾಕಿ ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಂಥ ಒಂದು IFSC ಕೋಡ್ ನಂಬರು ವೆರಿಫೈ ಆಗುತ್ತೆ ಅಂತಲೇ ಹೇಳ್ಬೋದು. ಆದ ನಂತರ ನಾವು ಇಲ್ಲಿ ಬ್ಯಾಂಕ್ ನೇಮು ಮತ್ತು ಆ ಒಂದು ಬ್ಯಾಂಕ್ ಬ್ರಾಂಚ್ ಆಟೋಮೆಟಿಕ್ಕಾಗಿ ತಗೊಳುತ್ತೆ ಅಂತಲೇ ಹೇಳ್ಬೋದು. ನಂತರ ನಿಮ್ಮ ಒಂದು ಅಕೌಂಟ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿ ಹೆಸರನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ನಿಮ್ಮ ಒಂದು ಅಕೌಂಟ್ ಸೇವಿಂಗ್ ಅಕೌಂಟ ಯಾವ ಅಕೌಂಟ್ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಅಕೌಂಟ್ ನಂಬರ್ನ ಹಾಕಬೇಕಾಗುತ್ತೆ, ಮತ್ತು ಕನ್ಫರ್ಮ್ ಅಕೌಂಟ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಲಾಸ್ಟಿಗೆ ಬಂದರೆ ನಿಮಗೆ ನಾಮಿನಿ ಡೀಟೇಲ್ಸ್ ಕೇಳುತ್ತೆ. ನಾಮಿನಿ ಅಂತಂದರೆ ನೀವು ಮ್ಯಾರಿಡ ಅನ್ಮ್ಯಾರಿಡ್ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೀವು ಮ್ಯಾರಿಡ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ನೀವು ಮ್ಯಾರಿಡ್ ಆಗಿದ್ರೆ ನಿಮ್ಮ ಒಂದು ಹೆಂಡತಿಯ ಒಂದು ಹೆಸರು ಕೇಳುತ್ತೆ, ಹೆಸರನ್ನ ಹಾಕಬೇಕಾಗುತ್ತೆ. ಮತ್ತು ನಾಮಿನಿ ಯಾರು ಕೊಡ್ತಿದ್ರೆ ಅನ್ನೋದನ್ನ ಹಾಕಬೇಕಾಗುತ್ತೆ. ಇಲ್ಲಿ ನಾಮಿನಿ ಹೆಸರನ್ನ ಹಾಕಬೇಕಾಗುತ್ತೆ, ನಾಮಿನಿ ನಿಮಗೆ ಅವರು ಏನಾಗಬೇಕು, ಏನು ಹೆಂಡತಿ ಆಗಬೇಕು ಅಥವಾ ತಂಗಿ ಆಗಬೇಕು ತಮ್ಮ ಆಗಬೇಕು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ನಾಮಿನಿಯ ಒಂದು ಡೇಟ್ ಆಫ್ ಬರ್ತನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಒಂದು ವೇಳೆ ನಾಮಿನಿ ಏನಾದರೂ ಮೈನರ್ ಆಗಿದ್ದರೆ ಅವರ ಒಂದು ಗಾರ್ಡಿಯನ್ ಹೆಸರನ್ನ ಇಲ್ಲಿ ರೈಟ್ ಸೈಡ್ಗೆ ಹಾಕಬೇಕಾಗುತ್ತೆ. ಇಷ್ಟೆಲ್ಲ ಹಾಕಿದ ನಂತರ ನಾವು ಮತ್ತೆ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ನೀವು ಮಂತ್ಲಿ ಕಾಂಟ್ರಿಬ್ಯೂಟ್ ಅಂದರೆ ಮಂತ್ಲಿ ಕಟ್ತೀರಾ ನೀವು ಅಥವಾ ಕ್ವಾರ್ಟರ್ಲಿ 3 ತಿಂಗಳಿಗೆ ಒಂದ್ಸಲ ಕಟ್ತೀರಾ ಅಥವಾ 6 ತಿಂಗಳಿಗೆ ಒಂದ್ಸಲ ಕಟ್ತೀರಾ ಅಥವಾ ಇಯರ್ಲಿ ಕಟ್ತೀರಾ ಅಂತ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾವು ಇಲ್ಲಿ ಮಂತ್ಲಿ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಮಂತ್ಲಿ 160 ರೂಪಾಯಿ ನಾನು ಈ ಒಂದು ಯೋಜನೆಗೆ ಹಣವನ್ನ ನನ್ನ ಒಂದು ಅಕೌಂಟ್ಲಿಂದ ಡೈರೆಕ್ಟಾಗಿ ಕಟ್ ಮಾಡ್ಕೊಂತಾರೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಆದ ನಂತರ ನೀವು ಇಲ್ಲಿ ಕೆಳಗಡೆ ಐ ಅಗ್ರಿ ಅಂತ ಒಂದು ಬಟನ್ ಇದೆ ನೋಡ್ತಿರ್ಬೋದು ನೀವು ಲೆಫ್ಟ್ ಸೈಡ್ಗೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂಡ್ ಪ್ರೊಸೀಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಫಾರ್ಮೆಟ್ ಓಪನ್ ಆಗುತ್ತೆ. ಆ ಫಾರ್ಮೆಟ್ನ ನೀವೇನು ಮಾಡಬೇಕು, ಪ್ರಿಂಟ್ಔಟ್ ತಕ್ಕಂದು ಅದರಲ್ಲಿ ಸಿಗ್ನೇಚರ್ನ ಮಾಡಿ ಮತ್ತೆ ಅಲ್ಲಿ ಅದೇ ಫಾರ್ಮೆಟ್ನ ಅಪ್ಲೋಡ್ ಮಾಡೋಕ್ಕೆ ಹೇಳುತ್ತೆ. ಅಪ್ಲೋಡ್ನ ನೀವು ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ನಿಮಗೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಐಡಿ ಕಾರ್ಡ್ ಜನರೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಐಡಿ ಕಾರ್ಡ್ ಜನರೇಟ್ ಆಗೋದ ನಂತರ ನೀವು ಅದನ್ನು ಪ್ರಿಂಟ್ಔಟ್ನ ತಕ್ಕೊಂಡು ಅದರಲ್ಲಿ ನಿಮ್ಮ ಒಂದು ಪಿಂಚಣಿಯ ನಂಬರ್ ಇರುತ್ತೆ ಮತ್ತು ಎಲ್ಲ ನಿಮ್ಮ ಡೀಟೇಲ್ಸ್ ಆ ಒಂದು ಐಡಿ ಕಾರ್ಡ್ನಲ್ಲಿ ಇರುತ್ತೆ, ಅದನ್ನು ನೀವು ಪ್ರಿಂಟ್ಔಟ್ನ ತಕ್ಕೊಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಆನ್ಲೈನ್ ಮುಖಾಂತರ ನೀವು ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನಂತರ ಆನ್ಲೈನ್ನಲ್ಲಿ ಅರ್ಜಿಯ ಸಲ್ಲಿಸೋದು ಆದ ನಂತರ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂತಂದರೆ ಮೇಲೆ ಇಲ್ಲಿ ನೋಡ್ತಿರ್ಬೋದು ಒಂದು ಟೋಲ್ ಫ್ರೀ ನಂಬರ್ ಕೂಡ ಇದೆ. ಈ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದು ಕೂಡ ನೀವು ಕ್ಲಿಯರ್ ಮಾಡ್ಕೊಬೋದು. ಅದೇ ರೀತಿಯಾಗಿ ಕೆಳಗಡೆ ನೀವು ನೋಡ್ತಿರ್ಬೋದು ಕೆಲವೊಂದು ಇಮೇಲ್ ಐ ಡಿ ಮತ್ತು ಹೆಲ್ಪ್ ನಂಬರ್ ಕೂಡ ಇಲ್ಲಿ ನಿಮಗೆ ರೈಟ್ ಸೈಡ್ಗೆ ಕಂಡು ಬರುತ್ತೆ. ಈ ಒಂದು ಹೆಲ್ಪ್ ಲೈನ್ ನಂಬರ್ಗೆ ಅಥವಾ ಇಮೇಲ್ ಐ ಡಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೂ ಕೂಡ ನೀವು ಬಗೆಹರಿಸಿಬೋದು. ನೋಡಿದ್ರಲ್ಲ ಆನ್ಲೈನ್ ಮುಖಾಂತರ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದನ್ನ ಈ ವಿಡಿಯೋ ಲೈಕ್ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಈ ವಿಡಿಯೋ ಲೈಕ್ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೇ ನಿಮ್ಮ ಎಲ್ಲ ಒಂದು ರೈತ ಬಾಂಧವರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ.